Welcome to Mokshika Academy. So today, I am here to give some information regarding PGE, that is Post Graduation Entrance Examination 2020 of MCOM in University of Mysore. So University of Mysore every year will conduct examination for PG entrance. So PG entrance examination for MCOM, so Master of Commerce ಗೆ ಯಾವ ಯಾವ ರೀತಿ ಒಂದು ಪ್ಯಾಟರ್ನ್ ಇರುತ್ತೆ, ಏನ್ ಸಿಲೆಬಸ್ ಇರುತ್ತೆ ಅಂತ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡೋದು ಕೇಳಿ ಬಂದಿದ್ದೀನಿ. ಲೆಟ್ ಅಸ್ ಬಿಗನ್ ವಿತ್ ದ ಪ್ಯಾಟರ್ನ್ ಆಫ್ ಪಿಜಿ. ಸೊ ಪಿಜಿಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಪ್ಯಾಟರ್ನ್ ಇರುತ್ತೆ ಅಂತ. ಇನ್ ಜನರಲ್ ನೀವು ಪಿಜಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸ್ಟೂಡೆಂಟ್ ಅವರು ನಿಮ್ಮ ಒಂದು ಡಿಗ್ರಿ ಮಾರ್ಕ್ಸ್ನ ಒಂದು 50% ಮಾರ್ಕ್ಸ್ ನ ತಗೋತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ 80% ಮಾರ್ಕ್ಸ್ ಬಂದಿದೆ ಅಂದ್ರೆ ಸ್ಟೂಡೆಂಟ್ 80% ಅಲ್ಲಿ 50% ಮಾರ್ಕ್ಸ್, ದಟ್ ಈಸ್ 40. 80% ಅಲ್ಲಿ 50% ಅಂದ್ರೆ ಎಷ್ಟು ಸ್ಟೂಡೆಂಟ್? 40. ಪ್ಲಸ್ ನಿಮ್ಮ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಗೆ 50 questions ಇರುತ್ತೆ ಸ್ಟೂಡೆಂಟ್. ಪಿ ಜಿ ಎಂಟ್ರೆನ್ಸ್ ಗೆ ಎಷ್ಟು ಕ್ವಶನ್ಸ್ ಇರುತ್ತೆ? 50 questions ಇರುತ್ತೆ. ಎವ್ರಿ ಕ್ವಶನ್ಸ್, ಈಚ್ ಕ್ವಶನ್ಸ್ ಕನ್ಸಿಸ್ಟ್ ಆಫ್ 1 marks. 50 questions ಇರುತ್ತೆ, 1 marks 1 question. ಓಕೆ, 1 marks ಫಾರ್ 1 question. ಈ 50 marks ಅಲ್ಲಿ ನೀವೇನಾದ್ರೂ ಫಾರ್ ಎಕ್ಸಾಂಪಲ್ 45 ತಂದಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ತೀವಿ. 45 ಔಟ್ ಆಫ್ 50 marks ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಆ 45 marks ಅನ್ನ ಡೈರೆಕ್ಟ್ ಆಗಿ ಇಲ್ಲಿಗೆ ತಗೊಂಡ್ರೆ ಸ್ಟೂಡೆಂಟ್, ಸೊ ಡೈರೆಕ್ಟ್ ಆಗಿ ಇಲ್ಲಿ ತಗೊಂಡಾಗ ಟೋಟಲ್ ಪರ್ಸೆಂಟೇಜ್ ಏನಾಯ್ತು ಸ್ಟೂಡೆಂಟ್? ನಿಂದು 85. ಟೋಟಲ್ ಪರ್ಸೆಂಟೇಜ್ ಏನಾಗುತ್ತೆ? 85 ಅಥವಾ 80.50 ಇತ್ತು ಅನ್ಕೊಳ್ಳಿ. 80.50 ಇದ್ರೆ ಇಲ್ಲಿ ಎಷ್ಟು ತಗೋತಾರೆ? 40.25 ಪ್ಲಸ್ 45, ಅವಾಗ ಏನಾಗುತ್ತೆ? 85.25. ಯಾಕೆಂತ ಹೇಳಿದ್ರೆ ಎಲ್ಲರೂ ಸೇಮ್ ಆನ್ಸರ್ ಅಥವಾ ಏನು ಸೇಮ್ ನಂಬರ್ ಆಫ್ ಪರ್ಸೆಂಟೇಜ್ ಅನ್ನ ತಗೊಂಡಿರೋದು. ಸೊ ವೇರಿ ಆಗುತ್ತೆ, ಅವಾಗ ಏನಾಗುತ್ತೆ? ಒಬ್ಬರದ್ದು 85 ಬಂದ್ರೆ ಇನ್ನೊಬ್ಬರದ್ದು ಏನಾಗುತ್ತೆ? 82.25. ಸೊ ಅಲ್ಲಿಗೆ ಯಾರು ಫಸ್ಟ್ ರ್ಯಾಂಕ್ ಕೊಡ್ತಾರೆ? ಈ ವ್ಯಕ್ತಿಗೆ ಫಸ್ಟ್ ರ್ಯಾಂಕ್ ಅಂತ ಹೇಳ್ತಾರೆ, ಈ ವ್ಯಕ್ತಿಗೆ ಸೆಕೆಂಡ್ ರ್ಯಾಂಕ್ ಅಂತ. ಅದು ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ರ್ಯಾಂಕ್ ಅನ್ನ ಏನು ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಪ್ಲೇಸ್ಮೆಂಟ್ ಅನ್ನು ಇಲ್ಲಿ ಕೊಡ್ತಾರೆ. ಈ ರೀತಿಯಾಗಿ ಪಿಜಿಇ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಈ ರೀತಿ ಇರುತ್ತೆ. ಓಕೆ, ಸೊ ಈ ಪ್ಯಾಟರ್ನ್ ಮೇಲೆ ನಿಮ್ಗೆ ಲೀಸ್ಟ್ ಅನ್ನ ಮಾಡ್ತಾನೆ, ಹೈಯೆಸ್ಟ್ ಇಂದ ಲೋಯೆಸ್ಟ್ ವರೆಗೆ ಲೀಸ್ಟ್ ಅನ್ನ ಮಾಡ್ತಾನೆ. ಆ ಹೈಯೆಸ್ಟ್ ಇನ್ ಜನರಲ್ ತಿಳ್ಕೊಳ್ಳಿ ಸ್ಟೂಡೆಂಟ್, ಯೂನಿವರ್ಸಿಟಿ ಆಫ್ ಮೈಸೂರು ಅಂದ್ರೆ ಆ ಯೂನಿವರ್ಸಿಟಿಯಲ್ಲಿ ಪ್ಲೇಸ್ಮೆಂಟ್ ಮಾಡೋದಕ್ಕೆ ಎಲ್ಲರೂ ತುಂಬಾ ಟ್ರೈ ಮಾಡ್ತಿರ್ತೀರ. ಅಲ್ಲಿ ನಿಮ್ಗೆ ಅರೌಂಡ್ 120 seats ಇರುತ್ತೆ ಸ್ಟೂಡೆಂಟ್. ಆ 120 seats ಇರುತ್ತೆ. ಸೊ ಇನ್ ಜನರಲ್ 3,000 ಜನ ನಿಮ್ಗೆ ಈ ಎಕ್ಸಾಮಿನೇಷನ್ ನ ಬರೀತಾರೆ ಜನರಲ್ ಆಗಿ. ಆ 3,500 ಸ್ಟೂಡೆಂಟ್ಸ್ ನೀವು 150 ಆಗ್ಬೇಕು. ಆ 120 ರ್ಯಾಂಕಿಂಗ್ ಒಳಗಡೆ ಬಂದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ? ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಸೀಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಬೇರೆ ಕಾಲೇಜಲ್ಲಿ ಸಿಗಲ್ಲ ಅಂತಲ್ಲ, ಬೇರೆ ಕಾಲೇಜಲ್ಲಿ ಅಬ್ಸಲ್ಯೂಟ್ಲಿ ವಿಲ್ ಗೆಟ್, ಅಬ್ಸಲ್ಯೂಟ್ಲಿ ನೋ ವರೀಸ್. ನಿಮ್ಗೆ ಯಾವ್ದೇ ರ್ಯಾಂಕಿಂಗ್ ಬಂದ್ರೂ ಯಾವ್ದೇ ಕಾಲೇಜಲ್ಲಿ ಸೀಟ್ ಇರುತ್ತೆ. ಬಟ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸೆಂಟೇಜಸ್, ಆ ಕಾಲೇಜಿನ ಒಂದು ಏನ್ ಪರ್ಸೆಂಟೇಜ್ ಒಂದು ಕಟ್ ಆಫ್ ಅನ್ನ ಮಾಡ್ಕೊಂಡಿರ್ತಾರೆ, ಅದ್ರ ಮೇಲೆ ನಿಮ್ಗೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಬಟ್ ಯೂನಿವರ್ಸಿಟಿ ಸಿಗ್ಬೇಕು ಅಂತ ಮಾಡಬೇಕು, ನೀವು ವಿತಿನ್ 120 ರ್ಯಾಂಕಿಂಗ್ ಅನ್ನ ಇರಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ದ ಪ್ಯಾಟರ್ನ್ ಆಫ್ ದಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂಡ್ ಹೌ ದೇ ವಿಲ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜಸ್ ವಿತ್ ಯುವರ್ ಡಿಗ್ರಿ ಮಾರ್ಕ್ಸ್ ಅಂಡ್ ದ ಮಾಸ್ಟರ್ ಡಿಗ್ರಿ, ಸಾರಿ ದ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾರ್ಕ್ಸ್. ಲೆಟ್ ಅಸ್ ಮೂವ್ ಆನ್ ಟು ದಿ ಸಿಲೆಬಸ್. ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಬರೋಣ ಸ್ಟೂಡೆಂಟ್ಸ್. ಸೊ ಸಿಲೆಬಸ್ ನೋಡಿ ಸ್ಟೂಡೆಂಟ್ಸ್, ಈ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ನಾನು ನಿಮಗೆ 50 questions ಅಂತ ಹೇಳಿದೆ ಸ್ಟೂಡೆಂಟ್. ಈ 50 questions ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, 10 subjects ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಅಕೌಂಟಿಂಗ್, ಸೆಕೆಂಡ್ ಒನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಥರ್ಡ್ ಒನ್ ಬಿಸ್ನೆಸ್ ಟ್ಯಾಕ್ಸ್, ಫೋರ್ತ್ ಒನ್ ಆಡಿಟಿಂಗ್. ಲೈಕ್ ವೈಸ್ ನಿಮಗೆ 10 subjects ಇರುತ್ತೆ ಸ್ಟೂಡೆಂಟ್, 5, 6, 7, 8, 9, 10 ಸಬ್ಜೆಕ್ಟ್ಸ್ ಇರುತ್ತೆ. ಈಚ್ ಸಬ್ಜೆಕ್ಟ್ ಕನ್ಸಿಸ್ಟ್ ಆಫ್ 5 questions. ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲೂ ಕೂಡ ನಿಮ್ಗೆ ಎಷ್ಟೆಷ್ಟು ಕ್ವಶನ್ಸ್ ಇರುತ್ತೆ? 5 questions ಇದ್ದೇ ಇರುತ್ತೆ, ಕಂಪಲ್ಸರಿ ಇರುತ್ತೆ ಸ್ಟೂಡೆಂಟ್. ಸೊ ಕಂಪಲ್ಸರಿ ನಿಮ್ಗೆ ಟೋಟಲ್ ಎಷ್ಟಾಯ್ತು ಅವಾಗ? 50 questions. ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ಅನ್ನು ಸ್ಕಿಪ್ ಮಾಡೋ ಹಾಗೆಲ್ಲ ಸ್ಟೂಡೆಂಟ್, ಎಲ್ಲಾ ಸಬ್ಜೆಕ್ಟ್ ಅನ್ನು ನೀವು ಓದಲೇಬೇಕಾಗುತ್ತೆ. ಬೇರೆ ಎಕ್ಸಾಮ್ ಎಲ್ಲ 4 pattern ಇರುತ್ತೆ. ಫಾರ್ ಎಕ್ಸಾಂಪಲ್ ಪಿಜಿ ಸಿಇಟಿ ಎಂಬಿಎ ಬೇರೆ ರೀತಿ ಇರುತ್ತೆ. ಅಂದ್ರೆ ಅಲ್ಲಿ ಮ್ಯಾಥ್ಸ್ ರೀಸನಿಂಗ್ ಇಂಗ್ಲೀಷು ಜಿ ಕೆ ಇರುತ್ತೆ. ಅಂದ್ರೆ ಅಲ್ಲಿ 25 questions ಇರುತ್ತೆ, ಯಾವ್ದಾದ್ರು ಒಂದು ಸ್ಕಿಪ್ ಮಾಡೋದು ನಡೆಯುತ್ತೆ. ಬಟ್ ಇಲ್ಲಿ ನೀವು ಯಾವ್ದೇ ಸ್ಕಿಪ್ ಮಾಡಿದ್ರು ನಿಮ್ಮ ಒಂದು ಗೆಟಿಂಗ್ ದ ಪರ್ಸೆಂಟೇಜಸ್ ವಿಲ್ ಗೋ ಡೌನ್. ಓಕೆ, ಆದ್ರಿಂದ ನೀವು ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ಕೂಡ ಇಲ್ಲಿ ಮಿಸ್ ಮಾಡೋ ಹಾಗೆ ಚಾನ್ಸೇ ಇಲ್ಲ. ಸೊ ಕಮಿಂಗ್ ಟು ದಿ ಸಿಲೆಬಸ್ ಸ್ಟೂಡೆಂಟ್,
ಸೊ ಸಿಲೆಬಸ್ ಯಾವ್ಯಾವ ನಿಮಗೆ ಫಾರ್ ಎಕ್ಸಾಂಪಲ್ ನೀವು 36 ಸಬ್ಜೆಕ್ಟ್ಸ್ ಓದಿದ್ರೆ ಸ್ಟೂಡೆಂಟ್ ಸಿಕ್ಸ್ ಸೆಮಿಸ್ಟರ್ ನಿಂದ 36 ಸಬ್ಜೆಕ್ಟ್ಸ್ ಓದಿದ್ದೀರಾ, ಸೊ 36 ಸಬ್ಜೆಕ್ಟ್ ಇರಲ್ಲ ಸ್ಟೂಡೆಂಟ್ ಇಲ್ಲಿ. ಸೊ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಅಂದ್ರೆ ಇಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಎರಡು ಪ್ಯಾಟರ್ನ್ ಇದೆ ಸ್ಟೂಡೆಂಟ್. ಸೊ ನಾವು ನೋಡಿದಾಗೆ 2 ಇಯರ್ಸ್ಗೆ ಒಂದ್ಸರಿ ಚೇಂಜ್ ಮಾಡ್ತಾ ಇರ್ತಾರೆ. ಆ ಎರಡು ಪ್ಯಾಟರ್ನ್ ನಿಮಗೆ ಬಂದ್ಬಿಡ್ತೀನಿ. ಓಕೆ, ಸೊ ಒನ್ ಪ್ಯಾಟರ್ನ್, ಫಸ್ಟ್ ಒನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಬಿಸ್ನೆಸ್ ಟ್ಯಾಕ್ಸ್ ಫೋರ್ತ್ ಒನ್ ಬಿಸ್ನೆಸ್ ಮ್ಯಾಥ್ಸ್ ಅಥವಾ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಕೂಡ ಹೇಳ್ತೀವಿ ಇದನ್ನ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏಟ್ ಒನ್ ಕಂಪನಿ ಲಾ ನೈಂತ್ ಒನ್ ಫಂಕ್ಷನಲ್ ಮ್ಯಾನೇಜ್ಮೆಂಟ್ ಅಂಡ್ ಟೆಂತ್ ಒನ್ ಎಂಟರ್ಪ್ರಿನಿಯರ್ ಡೆವಲಪ್ಮೆಂಟ್. ಓಕೆ, ದಿಸ್ ಇಸ್ ಒನ್ ಪಾರ್ಟ್. ಲೆಟ್ ಅಸ್ ಮೂವ್ ಆನ್ ಟು ದಿ ಅನದರ್ ಪಾರ್ಟ್. ಅಂದ್ರೆ ಸ್ಟೂಡೆಂಟ್ಸ್ ಇದನ್ನ 2000 up to 2017 ಈ ಒಂದು ಪ್ಯಾಟರ್ನ್ ಅನ್ನ ಯೂಸ್ ಮಾಡ್ತೀವಿ. ಎವ್ರಿ 2 ಇಯರ್ಸ್ ಒಂದ್ಸರಿ ಈ 10 ಸಬ್ಜೆಕ್ಟ್ಸ್ ನ ನಿಮ್ಮ ಪಿಜಿ ಎಂಟ್ರೆನ್ಸ್ ಗೆ ಕೊಡ್ತಾ ಇದ್ರು. ಈ 2018, 2019, and 2020 ಯಾವ್ಯಾವ ಸಬ್ಜೆಕ್ಟ್ಸ್ ಕೊಟ್ಟಿದ್ದೇನೆ ಅಂತ ನಾನು ಬರೀತಾ ಬರ್ತೀನಿ. ಸೊ ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಅಕೌಂಟಿಂಗ್, ಬಿಸ್ನೆಸ್ ಟ್ಯಾಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್, ಆರ್ ಯು ಕ್ಯಾನ್ ಸೇ ಮಾರ್ಕೆಟಿಂಗ್, ಫಂಡಮೆಂಟಲ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ಇನ್ಕಮ್ ಟ್ಯಾಕ್ಸ್, ಆಡಿಟಿಂಗ್, ಬಿಸ್ನೆಸ್ ಲಾ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಓಕೆ ಸ್ಟೂಡೆಂಟ್ಸ್, ಸೊ ಈ ಎರಡು ಪ್ಯಾಟರ್ನ್ ಅಲ್ಲಿ ಜನರಲ್ ಆಗಿ ನಿಮ್ಗೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಟರ್ನ್. ಸೊ 2018, 2019 ಇದೇ ಪ್ಯಾಟರ್ನ್ ಇದೇ ಒಂದು ಸಿಲೆಬಸ್ ನಿಮ್ಗೆ ಕೊಟ್ಟಿದ್ದಾರೆ. ಬಟ್ ಇನ್ 2016 and 2017 ನಿಮ್ಗೆ ಈ ಸಿಲೆಬಸ್ ಕೊಟ್ಟಿದ್ದಾನೆ. ಬಟ್ ಪಿ ಜಿ ಎಂಟ್ರೆನ್ಸ್ ಕಾಲ್ ಆಗೋವರೆಗೂ ನಿಮ್ಗೆ ಯಾವ ಒಂದು ಸಿಲೆಬಸ್ ಅಂತ ಒಂದು ಅಪ್ಡೇಟ್ ಮಾಡೋವರೆಗೂ ನಿಮ್ಗೆ ಯಾವ ಸಿಲೆಬಸ್ ಅಂತ ಗೊತ್ತಾಗೋದಿಲ್ಲ ಸ್ಟೂಡೆಂಟ್ಸ್. ದಟ್ ಇಸ್ ದ ರೀಸನ್ ಯು ಬಿ ಕೇರ್ಫುಲ್ ಆಗಿರ್ಬೇಕು. ಬಟ್ ಕಂಪಲ್ಸರಿ ಆಗಿ ಕಾಮನ್ ಆಗಿ ಇವೆರಡರಲ್ಲೂ ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡ್ತಾ ಬರೋಣ. ನೋಡಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಇಲ್ಲೂ ಕೂಡ ಇದೆ, ನಿಮ್ಗೆ ಇಲ್ಲೂ ಕೂಡ ಇದೆ. ಬಿಸ್ನೆಸ್ ಟ್ಯಾಕ್ಸ್ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್ ಇಲ್ಲೂ ಕೂಡ ಇದೆ. ನೆಕ್ಸ್ಟ್ ಇನ್ಯಾವ ಸಬ್ಜೆಕ್ಟ್ಸ್ ಇದೆ? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಂದ್ ನೋಡಿ, ಎಸ್ ಮ್ಯಾನೇಜಲ್ ಎಕನಾಮಿಕ್ಸ್ ಇದೆ, ಕಂಪನಿ ಲಾ, ಕಂಪನಿ ಲಾ ಅಂಡ್ ಬಿಸ್ನೆಸ್ ಲಾ ಓಕೆ ಆಲ್ಮೋಸ್ಟ್ ನಾಟ್ ಸೇಮ್, ಓಕೆ ಸಮ್ ಯು ಕ್ಯಾನ್ ಮ್ಯಾನೇಜ್. ಸೊ ಮಿಕ್ಕಿದ್ದು ಯಾವ್ದು? ಬಿಸ್ನೆಸ್ ಟ್ಯಾಕ್ಸ್ ಇದೆ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಇದೆ. ಸೊ ಎರಡೂ ಸಿಲೆಬಸ್ ಕಾಮನ್ ಆಗಿ 5 ಸಬ್ಜೆಕ್ಟ್ಸ್ ಇದೆ ಸ್ಟೂಡೆಂಟ್. ಸೊ ನೀವು ಸ್ಟಾರ್ಟ್ ಮಾಡ್ಕೋಬೇಕು, ನೀವು ಓದ್ಲಿಕ್ಕೆ ಈಗಲೇ ಸ್ಟಾರ್ಟ್ ಮಾಡ್ಕೋಬೇಕು ಅಂದಾಗ ಈ 5 ಸಬ್ಜೆಕ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸಪೋಸ್ ನಿಮ್ಗೆ ಅವನು ಕಾಲ್ ಮಾಡ್ತಾನೆ, ಕಾಲ್ ಮಾಡಿದಾಗ ಡೆಫಿನೆಟ್ ಮಾಡಿದ್ರೆ ಯೂನಿವರ್ಸಿಟಿ ಆಫ್ ಮೈಸೂರು ಕಾಲ್ ಮಾಡಿದಾಗ ನಿಮ್ಗೆ ಡೆಫಿನೆಟ್ ಆಗಿ ಸಿಲೆಬಸ್ ಆಗ್ತಾರೆ. ಸಿಲೆಬಸ್ ಆಗ್ತಾಗ ಯಾವ ಸಿಲೆಬಸ್ ಇದೆ ಆಮೇಲೆ ಮಿಕ್ಕಿ ಸಬ್ಜೆಕ್ಟ್ಸ್ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಈ ಪ್ಯಾಟರ್ನ್ ಯಾವಾಗಲೂ ಗ್ಯಾಪ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಸುಮ್ಮನೆ ಈ ಸಿಲೆಬಸ್ ನ ತಗೊಂಡು ಓದಿ ಆಮೇಲೆ ಈ ಸಿಲೆಬಸ್ ಕೊಟ್ಟರೆ ಏನ್ ಮಾಡ್ತೀರ, ಅಥವಾ ಈ ಸಿಲೆಬಸ್ ತಗೊಂಡು ಓದಿ ಈ ಸಿಲೆಬಸ್ ಕೊಟ್ಟರೆ, ಅಥವಾ ಎರಡೂ ಕೊಡದೇ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಕೊಡದೇ ಇರುವಂತ ಚಾನ್ಸಸ್ ಮಾಡೋದಿಲ್ಲ, ಜನರಲ್ ಆಗಿ ಎರಡರಲ್ಲಿ ಯಾವ್ದಾದ್ರು ಸಿಲೆಬಸ್ ನ ಅವನು ಪ್ಯಾಟರ್ನ್ ಕೊಟ್ಟೆ ಕೊಡ್ತಾರೆ ಯೂನಿವರ್ಸಿಟಿ. ಬಟ್ ಆಲ್ವೇಸ್ ಟ್ರೈ ಟು ಸ್ಟಾರ್ಟ್ ಯುವರ್ ಸಿಲೆಬಸ್ ವಿತ್ ದಿಸ್ 5 ಸಬ್ಜೆಕ್ಟ್ಸ್. ಸೊ ನೀವೇನೇ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ಬೇಕು, ಬಿಕಾಸ್ ಎಕ್ಸಾಮಿನೇಷನ್ ಆಸ್ ಫಿಕ್ಸ್ ಫ್ರಮ್ ಸೆಪ್ಟೆಂಬರ್ 25th ಇಂದ ನಿಮ್ಗೆ ಪಿಜಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ನ ಯೂನಿವರ್ಸಿಟಿ ಆಫ್ ಮೈಸೂರು ಆಲ್ರೆಡಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು
ಓದಲಿಕ್ಕೆ ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಪ್ಯಾಟರ್ನ್ ಹೆಂಗಿರುತ್ತೆ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಸ್ಟೂಡೆಂಟ್. ಸೊ ಆಬ್ಜೆಕ್ಟಿವ್ ಟೈಪು 4 questions ಇರುತ್ತೆ, ಒಂದು ಕ್ವಶನ್ಗೆ 4 ಯಾವುದು ನಿಮಗೆ ರೈಟ್ ಆನ್ಸರ್ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ದಿಸ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ PGE, ದಟ್ ಇಸ್ ಪೋಸ್ಟ್ ಗ್ರಾಜುಯೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ MCOM 2020, ಯೂನಿವರ್ಸಿಟಿ ಆಫ್ ಮೈಸೂರು. ಯೂನಿವರ್ಸಿಟಿ ಆಫ್ ಮೈಸೂರು ಇರ್ತಕ್ಕಂಥ ಒಂದು MCOM ಇರ್ತಕ್ಕಂಥ ಒಂದು ಸಿಲಬಸ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಐ ಹೋಪ್ ದಿಸ್ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.